ಪ್ರಧಾನಿ ನರೇಂದ್ರ ಮೋದಿ ಅವರು 5,000 ಕೊಡ್ತಾರೆ ಅನ್ನೋದು ಸುಳ್ಳು ವದಂತಿ ಹಬ್ಬಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಕಲಘಟಗಿಯಲ್ಲಿ ಏಕಾಏಕಿ ಮಹಿಳೆಯರ ದಂಡು ಇಕೆವೈಸಿಗಾಗಿ ಗ್ಯಾಸ್ ಸರಬರಾಜು ಕಚೇರಿ ಮುಂದೆ ಜಮಾಯಿಸಿರುವಂತಹ ಘಟನೆ ನಡೆದಿದೆ. ವದಂತಿಯ ಹಿನ್ನೆಲೆ ಕಲಘಟಗಿ ಪಟ್ಟಣದ ಲೋಕಪೂಜಾ ಗ್ಯಾಸ್ ಕಚೇರಿಯ ಮುಂದೆ ನೂರಾರು ಮಹಿಳೆಯರು ಏಕಾಏಕಿ ಮುಂಜಾನೆಯಿಂದಲೇ ಸರದಿಯಲ್ಲಿ ನಿಂತಿದ್ದರು. ನಿನ್ನೆಯವರೆಗೂ ಇಕೆವೈಸಿಗೆ ಅಲ್ಪ ಪ್ರಮಾಣದಲ್ಲಿ ಜನರು ಆಗಮಿಸುತ್ತಿದ್ದರು. ಇಂದು ಏಕಾಏಕಿ ಗ್ರಾಮೀಣ ಭಾಗದಿಂದ ನೂರಾರು ಜನರು ಆಗಮಿಸಿದ್ದು ಇಕೆವೈಸಿ ಮಾಡಿಸಲು ಮತ್ತು ಪರಿಸ್ಥಿತಿ ನಿರ್ವಹಿಸಲು ಸಿಬ್ಬಂದಿಗಳು ಪರದಾಡುವಂತಾಯಿತು. ಮೋದಿ ಅವರು 5,000 ಹಣ ನೀಡುತ್ತಾರೆ ಎನ್ನುವ ಸುಳ್ಳು ವದಂತಿಗೆ ಮಹಿಳೆಯರು ಆಗಮಿಸುತ್ತಿದ್ದು ಇದು ಸುಳ್ಳು ಸುದ್ದಿ ಎಂದು ಮಹಿಳೆಯರಿಗೆ ತಿಳಿಸಿದರು. ಸರದಿಯಿಂದ ಹಿಂದೆ ಸರಿಯದೇ ಇರುವುದು ಆಶ್ಚರ್ಯಕ್ಕೀಡು ಮಾಡಿತ್ತು. ಅಲ್ಲದೆ ಗ್ಯಾಸ್ ಸರಬರಾಜು ಸಿಡಿ ಪಡೆಯಲು ಮಾಡಿಸಬೇಕಾದ ಇಕೆವೈಸಿ ಪ್ರಕ್ರಿಯೆಗೆ ಯಾವುದೇ ಗಡುವು ನಿಗದಿ ಮಾಡಿಲ್ಲ. ಇನ್ನು ಸಾಕಷ್ಟು ಸಮಯವಿದ್ದರೂ ಸುಳ್ಳು ವದಂತಿಯಿಂದಾಗಿ ಮಹಿಳೆಯರು ಸರತಿ ಸಾಲು ಬಿಟ್ಟು ಕದಲಲಿಲ್ಲ. 9 ಲೈವ್ ನ್ಯೂಸ್, ಕಲಘಟಗಿ.